ತಂದು ಕಾಣ. ಶಿವಮೊಗ್ಗದಲ್ಲಿ ಹೊಸ ಜಗಳ ಶುರುವಾಗೈತೆ ಕಣೆ, ಕೋರ್ಟ್ ಮೆಟ್ಲು ಹತ್ತವೆ. ಯಾರ್ಲೆ ಕೋರ್ಟ್ ಮೆಟ್ಲಲ್ಲಿ ನಿಂತಿರೋದು? ಏನಂತಲೇ ಅವುಗಳ ಸಮಸ್ಯೆ? ಸೀದ ನಮ್ಮ ತಗ್ ಬಂದಿದ್ರೆ ನಾವೇ ಪಂಚಾಯತಿ ಮಾಡ್ಕೊಳ್ಳಿದ್ವಲ್ಲೇ. ಅದೇ ಕಣೆ ನಾನು ಯೋಚನೆ ಮಾಡ್ತಿರೋದು, ನಮ್ ತಗ ಬಂದಿದ್ರೆ ನಾವೇ ಬಗೆಹರಿಸ್ಬೋದಿತ್ತಲ್ಲ ಅಂತವ. ಈಗ ಮೊಕದಮ್ಮೆ ಏನು ಅಂತ ಬಗೊಳ್ಳ ಫಸ್ಟು. ಅದೇ ಕಣೆ, ಇಸ್ಪರ್ ಬಂಡಾಯ ನಿಂತ್ಕೊಂಡ್ಬಿಡ್ತೀನಿ ಅಂತ ಓಡಾಡ್ತಾ ಇತ್ತಲ್ಲ, ಅದು ನಾನು ಕ್ಯಾನ್ವಾಸ್ ಮಾಡುವಾಗ ಮೋದಿ ಫೋಟೋ ಇಟ್ಕೊಂಡು ಓಟ್ ಕೇಳ್ತೀನಿ ಅಂತ ಕೋರ್ಟಿಗೆ ಹೋಗೈತೆ ಕಣೆ. ಅಯ್ಯಯ್ಯೋ, ಬೇಡ ಅಂತ ಯಾರಂದ್ರ ಈಗ ಬಿಜೆಪಿ ಹೋಗಣೆ ನೋಡಿಲಿ. ಒಂದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ ಎನ್ ಡಿ ಎ ನಾಯಕ ಮೋದಿಜಿ ಅವರು. ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಆದ್ರೆ ಅವರಿಗೆ ಈಗ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಸರ್. ಇದು ತಪ್ಪು. ಹಾಕೋಣ ಅಂತ ಅಧಿಕಾರ ಈಶ್ವರಪ್ಪನವರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು, ಅದಕ್ಕೆ ಯಾವುದು ಅಬ್ಜೆಕ್ಷನ್ ಇಲ್ಲ. ದೇಶದ ಪ್ರಧಾನಿ ಆದ್ರೆ ಪೊಲಿಟಿಕಲ್ ವಿಚಾರ ಬಂದಾಗ, ಓಟ್ ವಿಚಾರ ಬಂದಾಗ, ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡುವಂತದಕ್ಕೆ ಬಿಜೆಪಿಗೆ ಮಾತ್ರ ಅಧಿಕಾರ ಇರೋದು. ಕಾನೂನು ಪ್ರಕಾರನೂ ಅಧಿಕಾರ ಇರುವಂತದ್ದು ಅದು. ನಮ್ಮ ಲೀಗಲ್ಸ್ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಕೂಡಲೇ ಅದಕ್ಕೆ ಏನ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು ಮಾಡ್ತಾರೆ. ಬಿಜೆಪಿಯಿಂದ ಇಸ್ಪರ್ಗೆ ಟಿಕೆಟ್ ಕೊಟ್ಟಿಲ್ಲ, ಅದು ಬಂಡಾಯ ನಿಂತ್ಕೊಂಡು ಮೋದಿ ಫೋಟೋ ಇಟ್ಕೊಂಡು ಓಟ್ ಕೇಳಕ್ ಹೋದ್ರೆ ನಾವೇನ್ ಮಾಡೋದು ಅಂತ ಚಿಂತೆಗೆ ಬಿದ್ದಬೇಕಣೆ. ಯಡಿಯೂರ್ ಫೋಟೋ ಇಟ್ಕೊಂಡು ಓಟ್ ಕೇಳ ಕೇಳ ಯಡಿಯೂರ್ ಏನ್ ಕಮ್ಮಿ ಲೀಡರ್ ಎಲ್ಲ ಓದಿಕೇತ, ಅದು ಮಹೇಶ್ ಲೀಡರ್ ಕಂಡ್ಲೆ. ಸೂಪರ್ ಮಾಮಾ, ನಿಂದೊಳ್ಳೆ ಕತೆ ಆಯ್ತಲ್ಲಣ್ಣ. ಯಡಿಯೂರುವೆ ಮೋದಿನೂ ಬಿಜೆಪಿ ಲೀಡರ್ಗಳು. ಬಿಜೆಪಿ ಯಾರಿಗೆ ಟಿಕೆಟ್ ಕೊಟ್ಟೈತೋ ಅವ್ರು ಮಾತ್ರ ಇವ್ರ ಫೋಟೋ ಇಟ್ಕೊಂಡು ಓಟ್ ಕೇಳ್ಬೋದು. ಆದ್ರೆ ಇಸ್ಪರ್ಗೆ ಬಿಜೆಪಿ ಟಿಕೆಟ್ ಇಲ್ಲ, ಹಂಗಿದ್ಮೇಲೆ ಬಿಜೆಪಿ ಲೀಡರ್ ಫೋಟೋ ಯಾಕೆ ಬೇಕು ಹೇಳು? ನೀನ್ ಹೇಳೋದು ಕರೆಕ್ಟ್ ಕೇಳಬೇಕು. ಆದ್ರೆ ಇಸ್ಪರ್ ಇನ್ನೂ ಬಿಜೆಪಿ ಐತಲ್ಲ, ಬಿಜೆಪಿಗೆ ಏನಾರ ರಾಜೀನಾಮೆ ಕೊಟ್ಟೈತ ಇಲ್ಲ ಬಿಜೆಪಿ ಏನಾರ ಉಚ್ಚಾಟನೆ ಮಾಡವೇನ್ಲ? ಇನ್ನ ಮಾಡಿಲ್ಲ ಕಣೆ, ಇದು ನಾಮಿನೇಷನ್ ಫೈಲ್ ಮಾಡೋದನ್ನೇ ಕಾಯ್ತಾವೆ. ಯಾರ್ ಮಾಡ್ತಾರ ಕೇಳ್ದಲೆ ಹೋಗಿ ನಾಮಿನೇಷನ್ ಮಾಡ್ತೋ, ಆಮೇಲೆ ಉಚ್ಚಾಟನೆ ಫಿಕ್ಸ್. ನಾಮಿನೇಷನ್ ಆದ್ಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀನಿ. ನಾಮಿನೇಷನ್ ಮಾಡ್ಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ. ನಾಮಿನೇಷನ್ ಆದ್ಮೇಲೆ ತೀರ್ಮಾನ. ಅಯ್ಯಲೆ, ಈಶ್ವರ್ ಮಗಂಗೆ ಎಮ್ ಎಲ್ ಎ ಟಿಕೆಟ್ ಮಿಸ್ ಆದಾಗ ಡೈರೆಕ್ಟ್ ಆಗಿ ಮೋದಿನೇ ಫೋನ್ ಮಾಡಿ ಈಶ್ವರ್ಗೆ ಸಮಾಧಾನ ಹೇಳಿತಲ್ಲ, ಮರ್ತೋತೇನ್ಲೆ? ನೆನ್ಪೈತೆ ಕಣೆ, ಈಶ್ವರ್ ಲೌಡ್ ಸ್ಪೀಕರ್ ಹಾಕಿ ಇಡೀ ರಾಜ್ಯಕ್ಕೆ ಕೇಳಿಸಿತ್ತು. ಕರೆಕ್ಟು. ಈಗ ಅದೇ ತೆರಕ್ಕೆ ಮೋದಿ ಫೋನ್ ಮಾಡಿ ಸುಮ್ಕಿರ್ರಿ ಈಶ್ವರಪ್ಪನವ್ರಿ ಅಂತ ಒಂದು ಮಾಹಿತಿ ಹೇಳಿದ್ರಿ ಸಾಕು ಕಂಡ್ಲೆ, ಈಶ್ವರ್ ಸುಮ್ಕಾಗಿ ಹೋಯ್ತದೆ. ಅದೇ ಪ್ಲಾನ್ ಇಟ್ಕೊಂಡ್ರಿ, 12ನೇ ತಾರೀಕಿನ ಗಂಟ ಟೈಮ್ ಕೊಟ್ಟಿರ್ಬೇಕು ಕಲ್ಯಾಣ, ನೋಡೋಣ ಬಿಡು ಏನಾಯ್ತದೆ ಅಂತವ. ಅದು ಕಣ್ಣಲ್ಲೇ ಅದನ್ನು ನೋಡಿ ಬಿಡನೆ. ಶಿವನಿ ಶಂಭುಲಿಂಗ.